ಹೋರಾಟಕ್ಕೆ ಫಲ ಸಿಗುತ್ತಾ ಸರ್? ಖಂಡಿತ ಫಲ ಸಿಗುತ್ತೆ. ಯಾಕಂದ್ರೆ ಕರ್ನಾಟಕ ರಾಜ್ಯದ 7 ಕೋಟಿ ಜನಗಳು ನೋಡ್ತಾ ಇದ್ದಾರೆ. ಇಂಥ ಮುಖ್ಯಮಂತ್ರಿ ಕರ್ನಾಟಕ ಇತಿಹಾಸದಲ್ಲಿ ಬಂದೇ ಇಲ್ಲ, ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ, ಮತ್ತೆ ಮುಂದಕ್ಕೆ ಬರೋದೂ ಇಲ್ಲ ಇಂಥ ಮುಖ್ಯಮಂತ್ರಿ. ಅಂತ ಒಳ್ಳೆ ವ್ಯಕ್ತಿ ಆ ಸಿದ್ದರಾಮಯ್ಯ ಅವರು. ಇವ್ರಿಗೆ ಫಲ ದೇವ್ರು ಕೊಟ್ಟೇ ಕೊಡ್ತಾನೆ. 7 ಕೋಟಿ ಜನದ ಆಶೀರ್ವಾದ ಇದೆ ಅವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ. ಕೊಡಲ್ಲ, ರಾಜೀನಾಮೆ ಯಾಕೆ ಕೊಡಬೇಕು? ಏನು ಅವ್ರಂತ ತಪ್ಪು ಮಾಡಿಲ್ಲಲ್ಲ ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ಕೊಡಕ್ಕೆ? ಅವ್ರು ಏನ್ ಮಾಡ್ಕೊಂಡ್ರು ಜನ ನೋಡ್ತಾರಲ್ಲ ಸರ್, ಜನಗಳಿಗೆ ಗೊತ್ತಿದೆಯಲ್ಲ, ಈಗೆಲ್ಲ ಎಜುಕೇಟೆಡ್ ಜನ ಇರೋದ್ ತಾನೇ. ಇವ್ರದ್ದೇನು ನಡೆಯಲ್ಲ ತಂತ್ರ. ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಬರದೇ ಇಲ್ಲ ಮುಂದೆ. ಅವರೇ ಸಿ ಎಂ ಇರ್ಬೇಕು, ಅವರೇ 5 ವರ್ಷ ಇರ್ತಾರೆ ಸಿ ಎಮ್, ಚೆನ್ನಾಗೆ ಕೆಲಸ ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ಮಾಡ್ತಾರೆ. ಬಡ ಜನಕ್ಕೆ ಎಷ್ಟು ಗ್ಯಾರಂಟಿಗಳು ಕೊಟ್ರು ಅವರು? ಯಾರು ಕೊಟ್ರ ಮುಖ್ಯಮಂತ್ರಿಗಳು ಇಷ್ಟು ದಿವಸ? ಬಡವ್ರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ? ರೇಷನ್ ಆಗಲಿ, ತಿಂಗಳಿಗೆ 2,000 ರೂಪಾಯಿ ಆಗಲಿ, ಎಷ್ಟು ಅನುಕೂಲ ಆಗ್ತದೆ? ನಮ್ಮ ಕರ್ನಾಟಕದಲ್ಲಿ ಎಲ್ಲ ಲೇಡೀಸ್ ಇರಲಿ, ಜೆಂಟ್ಸ್ ಇರಲಿ, ಎಲ್ಲ ಈಕ್ವಲ್ ಆಗಿ ಎಲ್ಲ ಖುಷಿಯಾಗಿ ಇದ್ದಾರೆ. ಈ ಥರ ಮುಖ್ಯಮಂತ್ರಿ ನಮಗೂ ಬರೋದು ಇಲ್ಲ, ಸಿಗೋದು ಇಲ್ಲ. ಅವ್ರದ್ದು ದೇವರ ಆಶೀರ್ವಾದ ಇದೆ, ನಮ್ಮ ಜನತಾ ಆಶೀರ್ವಾದ ಇದೆ. ಅವ್ರು ಒಳ್ಳೆ ಆಗತ್ತೆ, ದೇವರು ಒಳ್ಳೆ ಮಾಡ್ತಾರೆ. ಇಲ್ಲ ಹೋಗಲ್ಲ ಸರ್, ಖಂಡಿತ ಹೋಗಲ್ಲ, ಖಂಡಿತ ಹೋಗಲ್ಲ. ದೇವರ ಆಶೀರ್ವಾದ ಇದೆ, ಆದ್ಮೇಲೆ ಜನತಾ ಆಶೀರ್ವಾದ ಇದೆ, ದೇವರ ಆಶೀರ್ವಾದ ಇದೆ. ಆಗಲ್ಲ ಸರ್, ಆ ಥರ ಏನು ತಪ್ಪು ಮಾಡಿದಾರ ಸರ್ ಅವರು ಎಫ್ ಐ ಆರ್ ಮಾಡೋಕ್ಕೆ? ಆ ಥರ ಏನು ತಪ್ಪು ಮಾಡಲಿಲ್ಲ ಅವರು. ಬಿ ಜೆ ಪಿ ಅವರು ಏನೇನೋ ತಂದು ಇಕ್ತಾರ ಅವ್ರು, ಇವಾಗ ಎಲ್ಲರ ಕಡೆ ಹೋಗಿದಾರ ಅವರು, ಏನೂ ಆಗಲಿಲ್ಲ. ಇವಾಗ ಗವರ್ನರ್ ಹತ್ರ ಇಟ್ಕೊಂಡಿದ್ದಾರೆ ಅವರು. ಅವ್ರು ಏನ್ ಹೇಳ್ತಾರ ಸರ್ ಬಿಡಿ, ಅವರು ಈ ಕಡೆ ಆ ಕಡೆ ಲೋಟ ಇದಿರತ್ತಲ್ಲ, ಲೋಟ ಖಾಲಿ ಲೋಟ, ಅದು ಈ ಕಡೆ ಬಂದ್ಬಿಡತ್ತ ಆ ಕಡೆ ಬಂದ್ಬಿಡತ್ತ. ಬ್ಯಾಕ್ವರ್ಡ್ ಕ್ಲಾಸ್ ಎರಡನೇ ಸಲ ಮುಖ್ಯಮಂತ್ರಿ ಆದ್ರಂತ ಅವ್ರಿಗೆ ಸಹಿಸಕ್ ಆಗ್ತಿಲ್ಲ ಅಷ್ಟೇ. ಬ್ಯಾಕ್ವರ್ಡ್ ಅವರು ಎರಡನೇ ಸಲ ಮುಖ್ಯಮಂತ್ರಿ ಆಗ್ಬಿಟ್ರು, ಇವ್ರಿಗೆ ಸಹಿಸೋಕೆ ಆಗ್ತಾ ಇಲ್ಲ ಬಿ ಜೆ ಪಿ ಅವ್ರಿಗೆ. ಏನಾರು ಮಾಡಿ ತೆಗಿಬೇಕು ಅಷ್ಟೇ ಅವ್ರ ಉದ್ದೇಶ.